ಎಲ್ಲರಿಗೂ ನಮಸ್ಕಾರ. ಬೀದರ್ ಜಿಲ್ಲೆಯಲ್ಲಿ 15 ವಯಸ್ಸಿನಿಂದ 17 ವಯಸ್ಸುವರೆಗೆ ಇರುವಂತ ಎಲ್ಲಾ ಮಕ್ಕಳಿಗೆ ಕೋವ್ಯಾಕ್ಸಿನ್ ಅನ್ನು ಲಸಿಕೆಕರಣ ಮಾಡಲಿಕ್ಕೆ ಸರ್ಕಾರವು ನಿರ್ದೇಶನ ಮಾಡಿದೆ. ಅದರಂತೆ ಈಗ ನಮ್ಮ DDPA ಅವರು ಎಲ್ಲಾ ತಾಲೂಕಿನ BOಗಳು ಮತ್ತು ಎಲ್ಲಾ ಶಿಕ್ಷಕರೊಂದಿಗೆ ಎಲ್ಲಾ ತಹಶೀಲ್ದಾರ್ಗಳು, ಉಪವಿಭಾಗ ಅಧಿಕಾರಿಗಳು, ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಫ್ ತಾಲೂಕ್ ಪಂಚಾಯತ್ ಎಲ್ಲರೂ ಕೂಡ ಸಭೆಯನ್ನು ನಡೆಸಿ ಎಲ್ಲಾ ಮಕ್ಕಳಿಗೂ ಕೂಡ ಜನವರಿ 3ನೇ ತಾರೀಕು ಬೆಳಗ್ಗೆಯಿಂದಲೇ ಲಸಿಕೆಕರಣ ಮಾಡಲು ನಿರ್ಧಾರವನ್ನು ತಗೊಂಡಿದ್ದೀವಿ. ಅದಕ್ಕೆ ಪೂರ್ವ ಸಿದ್ಧತೆಗಳನ್ನೆಲ್ಲವೂ ಮಾಡ್ಕೊಂಡಿದ್ದೀವಿ. ಪೋಷಕರಾದಂಥ ತಾವೆಲ್ಲರೂ ಕೂಡ ಪ್ಯಾರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ, ಅದರಲ್ಲಿ ಪಾಲ್ಗೊಳ್ಳಬೇಕು. ನಿಮ್ಮ ಮಕ್ಕಳಿಗೆ ಲಸಿಕೆಕರಣ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳಾಗಿ, ಜಿಲ್ಲೆಯ ಲಸಿಕೆಕರಣ ಅಧಿಕಾರಿಯಾಗಿ ನಾನು ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಭಯಭೀತಕ್ಕೆ ಅವಕಾಶ ಕೊಡಬೇಡಿ. ಕೋವ್ಯಾಕ್ಸಿನ್ ಸಂಪೂರ್ಣವಾಗಿ ಸುರಕ್ಷಿತವಾದಂಥ ವ್ಯಾಕ್ಸಿನ್ ಆಗಿದ್ದು, ಮಕ್ಕಳಿಗೆ ನಾವು ಅದನ್ನು ವೈದ್ಯರ ಒಂದು ಸಮಕ್ಷಮದಲ್ಲಿ ನಾವು ಲಸಿಕೆಕರಣವನ್ನು ಮಾಡಲಿದ್ದೇವೆ. ದಯವಿಟ್ಟು ಬನ್ನಿ, ಎಲ್ಲ ನಮ್ಮ ಮಕ್ಕಳಿಗೂ ಕೂಡ ಲಸಿಕೆಕರಣವನ್ನು ಮಾಡಿ ಮುಂದೆ ಬರುವ ಏನು 3ನೇ ಅಲೆ ಏನಿದೆ ಅದರಿಂದ ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಲು ಸಹಕರಿಸಿ. ಧನ್ಯವಾದಗಳು. ಗೌರ್ಮೆಂಟ್ ಆಫ್ ಕರ್ನಾಟಕ ಕಿ ಜಾನಿಬ್ ಸೆ ಕೊರೋನಾ ವ್ಯಾಕ್ಸಿನ್ ದೇನೇ ಕೆ ಲಿಯೆ ಖುಸೂಸಿ ಮುಹಿಮ್ ಚಲಾಯಿ ಜಾ ರಹಿ ಹೈ. वो है 3rd जनवरी बरोज पीर. तमाम स्कूल्स में ये टीका अंदाजी होगी, वैक्सीनेशन दिया जाएगा. हमारी ख्वाहिश है, गुजारिश है पेरेंट्स से ख़ास तौर पर कि वो ये तीसरी वेव के अंदेशे से बचने के लिए अपने बच्चों को ये वैक्सीन ज़रूर ज़रूर दिलाएं और कोरोना की वबा से माशरे को, समाज को महफूज रखने में